ಹಾಯ್ ಎವ್ರಿವನ್, ವೆಲ್ಕಮ್ ಟು ಯು ಪಿ ತ್ರೀ ವ್ಲಾಗ್ಸ್. ನಾನು ಉಷಾ. ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತೀನಿ. ಈಗ ನೀವು ನೋಡ್ತಾ ಇರೋದು ನನ್ನ ಗ್ರಾಸರಿ ಲಿಸ್ಟ್. ಇದು ಕಿಚನ್ ಡೋರ್, ಅದರ ಮೇಲೆ ಸ್ಟಿಕ್ಕಿ ನೋಟ್ಸ್ ಹಾಕಿರ್ತೀನಿ, ಒಂದು ಗ್ರಾಸರಿಗೆ ಇನ್ನೊಂದು ವೆಜಿಟೇಬಲ್ಸ್ಗೆ ಅಂತ. ಏನೇನು ಗ್ರಾಸರೀಸ್ ಎಲ್ಲ ಖಾಲಿ ಆಗುತ್ತಲ್ಲ ಹಾಗೆಲ್ಲ ನಾನಿಲ್ಲಿ ಜಾಟ್ ಡೌನ್ ಮಾಡ್ತಿರ್ತೀನಿ, ಹಾಗೇ ವೆಜಿಟೇಬಲ್ಸ್ಗೂ ಸಹ. ನನಗೀಗ ಸ್ವಲ್ಪ ಶಾಪಿಂಗ್ ಮಾಡಲಿಕ್ಕಿದೆ, ಎಲ್ಲಿ ಹೋಗ್ತೀನಿ ಅಂತ ನಿಮಗೀಗಾಗಲೇ ಗೊತ್ತಾಗಿದೆ. ಹೌದು, ಹಸ್ಬೆಂಡ್ ಜೊತೆ ಡಿಮಾರ್ಟ್ಗೆ ಹೋಗ್ತಾ ಇದ್ದೀನಿ. ಡಿಮಾರ್ಟ್ನಲ್ಲಿ ಥಿಂಗ್ಸ್ ಎಲ್ಲ ಎಮ್ ಆರ್ ಪಿಗಿಂತ ತುಂಬ ಡಿಸ್ಕೌಂಟೆಡ್ ಪ್ರೈಸ್ನಲ್ಲಿ ಸಿಗುತ್ತೆ ಬೇರೆ ಸೂಪರ್ ಮಾರ್ಕೆಟ್ಗಳಿಗೆ ಕಂಪೇರ್ ಮಾಡಿದರೆ. ಇಲ್ಲಿ ಕೆಲವೊಂದು ಥಿಂಗ್ಸ್ ಸಿಗೋಲ್ಲ, ಬೇರೆ ಕಡೆ ಸಿಗುತ್ತೆ, ಆದರೆ ಅಲ್ಲಿ ಎಮ್ ಆರ್ ಪಿ ಪ್ರೈಸ್ನಲ್ಲೇ ಸಿಗುತ್ತೆ. ಸಮ್ ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜಸ್ ಇದ್ದೇ ಇರುತ್ತೆ. ಬಟ್ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಡಿಮಾರ್ಟ್ನಲ್ಲಿ ನಾನು ನೋಡಲೇ ಇಲ್ಲ ಅಥವಾ ನನಗೆ ಕಂಡಿಲ್ಲ. ಕಾಫಿ ಪೌಡರ್ ಬೈ ಒನ್ ಗೆಟ್ ಒನ್ ಇರುತ್ತೆ ಯಾವಾಗ್ಲೂ. ನನ್ನ ದೊಡ್ಡ ಮಗ ಚಿಪ್ಸ್ ಕೇಳ್ತಾ ಇದ್ದ, ಅವ್ನು ರೇರ್ಲಿ ಕೇಳ್ತಾನೆ, ಇವತ್ತು ಕೇಳ್ದ ಅಂತ ತಗೊಳ್ತಾ ಇದ್ದೀನಿ. ಚಿಕ್ಕ ಮಗನಿಗೆ ಸ್ವಲ್ಪ ಹುಷಾರಿರಲಿಲ್ಲ, ಅದಕ್ಕೆ ಅವನಿಗೆ ಪೆಪ್ಪರ್ ಬನಾನಾ ಚಿಪ್ಸ್ ತಗೊಳ್ತಾ ಇದ್ದೀನಿ. ಬಟ್ ಅವನು ತಿನ್ನಲೇ ಇಲ್ಲ, ವಿಡಿಯೋ ಲೇಟಾಗಿ ಹಾಕ್ತಾ ಇದ್ದೀನಿ, ಈಗ ಅವನು ಹುಷಾರಿದ್ದಾನೆ. ಇದು ಗುಂಟೂರ್ ರೆಡ್ ಚಿಲ್ಲಿ ಪೌಡರ್, ಇದು 500 ಗ್ರಾಮ್ದು, ಬೈ ಒನ್ ಗೆಟ್ ಒನ್, ಇದನ್ನು ಯಾವಾಗಲೂ ಹಾಗೆ ಇರುತ್ತೆ. ಇದು ಮತ್ತು ಕೋಕೋನಟ್ ಪೌಡರ್, ಇದರಲ್ಲಿ ಲೋ ಕಾರ್ಬ್ ರೋಟಿ ಆ ಥರ ಮಾಡ್ತಾರೆ. ನನ್ನ ಹೌಸ್ ಹೆಲ್ಪ್ದು ಫೋನ್ ಕಾಲ್ ಬಂದಿತ್ತು, ಅವಳು ಬರೋದ್ರೊಳಗೇ ನಾವು ಹೋಗ್ತೀವಿ ಅಂದ್ಕೊಂಡಿದ್ವಿ. ಬಟ್ ಅವಳು ಬರೋದಕ್ಕಿನ್ನೂ ತುಂಬಾ ಟೈಮ್ ಇತ್ತು, 2-3 hours ಇತ್ತು. ಅವಳು ಇವತ್ತು ಯಾಕೋ ಬೇಗ ಬಂದುಬಿಟ್ಟಿದ್ಲು, ಹಾಗೆ ಮಗನ ಹತ್ರ ಫೋನ್ ಮಾಡಿಸಿದ್ಲು, ಹೇಳಿದೆ ಮಾಡಿ ಹೋಗ್ಲಿಕ್ಕೆ ಹೇಳ್ತಾ ಇದ್ದೆ ನಾನು.
ಇದು ಕದ್ರಿ ಪಾರ್ಕ್, ಲೆಫ್ಟಲ್ಲಿ ಕಾಣೋದು. ಹಾಗೆ ಅದರ ಮುಂದ್ಗಡೆ ಇರೋದು ಸರ್ಕಿಟ್ ಹೌಸ್ ಅಂತ. ಇಲ್ಲಿ ಬಂದ ಪಾಲಿಟಿಷಿಯನ್ಸ್ ಎಲ್ಲ ಅಲ್ಲೇ ಹಾಲ್ಟ್ ಮಾಡ್ತಾರೆ. ನಾವಿಲ್ಲಿ ಯೂಟರ್ನ್ ತೊಗೊಂಡು ಬರಲಿಕ್ಕೆ ಹೋಗ್ತಾ ಇದ್ದೀವಿ. ಏಕೆ ಅಂತಂದ್ರೆ ನೀವೇ ನೋಡ್ತೀರಿ, ಅದು ನಮ್ಮ ಫೇವ್ರೆಟ್ ಸ್ಪಾಟ್. ನನ್ನದೀಗ 16.5 hours ಫಾಸ್ಟಿಂಗ್ ಆಗಿದೆ. ನಾನೀಗ ಅದನ್ನು ಬ್ರೇಕ್ ಮಾಡ್ತೀನಿ, ಯಾವುದರ ಮೂಲಕ ಅಂತ ನೀವೇ ನೋಡ್ತೀರಿ. ಇದೇ ನಮ್ಮ ಫೇವ್ರೆಟ್ ಸ್ಪಾಟ್. ಇಲ್ಲಿ ನಾವು ಎಳ್ನೀರು ಕುಡಿದ್ಬಿಟ್ಟು ಅದರಲ್ಲಿರೋ ಕೊಬ್ಬರಿನೂ ಸಹ ತಿಂತೀವಿ. ಅಂದರೆ ನಾವು ಮೊದಲೇ ಹೇಳಿರ್ತೀವಿ ಅವರಿಗೆ, ಅಂದರೆ ಹೇಳೋದೇ ಬೇಡ, ಅವ್ರಿಗೆ ಆಲ್ರೆಡಿ ಗೊತ್ತಿರುತ್ತೆ. ನಮ್ಮನ್ನು ನೋಡಿದ ತಕ್ಷಣ ಎರಡು ಎಳ್ನೀರು ಕೊಬ್ಬರಿ ಇರೋದನ್ನು ತಂದು ಕೊಟ್ಬಿಡ್ತಾರೆ. ಈಗ ನಾನು ಹೀಗೆ ಫಾಸ್ಟನ್ನ ಬ್ರೇಕ್ ಮಾಡ್ತಾ ಇದ್ದೀನಿ, ಯಾಕೆಂದರೆ ಮನೆಗೆ ಹೋಗಿಬಿಟ್ಟು ಮತ್ತೆ ತುಂಬ ಕೆಲಸ ಇರೋದರಿಂದ ಮತ್ತಷ್ಟು ಟಯರ್ಡ್ ಅನಿಸ್ಬೋದು ಅಂತ ಹೇಳಿ ಈಗಲೇ ಬ್ರೇಕ್ ಮಾಡ್ತಾ ಇದ್ದೀನಿ. ಇನ್ನೊಂದೇನೆಂದರೆ, ಈ ಬಿಗಿನರ್ಸ್ ನೀವು ನಾನು ಫಾಸ್ಟಿಂಗ್ ಮಾಡೋದಕ್ಕೆ ಅಂತೆಲ್ಲ ಹೇಳ್ತಿರ್ತೀನಲ್ಲ, ಇದನ್ನು ನೀವು ಅಡಾಪ್ಟ್ ಮಾಡ್ಕೋಬಹುದು ಎಳನೀರನ್ನು. ಹೇಗೆ ಅಂತ ಹೇಳಿದರೆ, ನೈಟ್ ಫುಡ್ 7 ತಿಂದರೆ ನೀವು ಮಾರ್ನಿಂಗ್ 7 12 hours ಆಗುತ್ತಲ್ವಾ, ಅದನ್ನು ಕಂಟಿನ್ಯೂ ಮಾಡೋದಕ್ಕೆ ಆಗಲ್ಲ ಅನ್ನೋರು ಈ ಕೊಕೊನಟ್ನ ವಾಟರ್ನ ಕುಡಿಬಹುದು. ಅಂದರೆ ಕೊಬ್ಬರಿ ತಿನ್ನಬಾರ್ದು, ಅದನ್ನು ಈಟಿಂಗ್ ವಿಂಡೋನಲ್ಲಿ ತಿನ್ನೋದಕ್ಕೆ ಇಟ್ಕೊಳ್ಳಿ. ಈಗ ನಾವು ವೆಜಿಟೇಬಲ್ಸ್ ತೊಗೊಳಕ್ಕೆ ಬಂದಿದ್ದೀವಿ, ಸ್ವಲ್ಪ ಬೇಕಿತ್ತು. ಹಾಗೆ ನೀವು ಮನೆಯಲ್ಲಿ 2-3 ಟೆಂಡರ್ ಕೊಕೊನಟ್ನ ತಂದಿಟ್ಕೊಳ್ಳಿ ಒಂದೇ ಟೈಮು. ಅದರಲ್ಲಿ ದಿನ ಒಂದೊಂದನ್ನು ಕುಡಿಬಹುದು ನೀವು. ಅದರಲ್ಲಿ ಗಟ್ಟಿ ಕೊಬ್ಬರಿ ಇರಲ್ಲಲ್ವಾ, ನೀವೇ ಈಸಿಲಿ ಓಪನ್ ಮಾಡಿಕೊಂಡು ಕುಡಿಬಹುದು. ಅದಕ್ಕೆ ಒಂದು ಟೂಲ್ ಬರುತ್ತಲ್ಲ, ಆನ್ಲೈನಲ್ಲೂ ಸಿಗತ್ತೆ ಅದು, ಅದನ್ನು ಅದರಿಂದ ಓಪನ್ ಮಾಡಿಕೊಂಡು ನೀವು ಆರಾಮ್ಸೆ ಎಳ್ನೀರು ಕುಡಿಬಹುದು. ಅಂದರೆ ಅದನ್ನೇ ನಾನು ಹೇಳೋದೇನೆಂದರೆ, ನಿಮಗೆ ತುಂಬ ಆಗೋದೇ ಇಲ್ಲ ನನಗೆ ಫಾಸ್ಟಿಂಗ್ನ ಕಂಟಿನ್ಯೂ ಮಾಡೋದಕ್ಕೆ ಅಂತ ಆದರೆ, ನೀವು ಈ ಕೊಕೊನಟ್ ವಾಟರ್ನ ಕುಡಿಬಹುದು. ಅಂದರೆ 7 o'clock ಅಷ್ಟೊತ್ತಿಗೆ ನಿಮ್ಮದು 12 hours ಆಗಿರುತ್ತಲ್ವಾ, ನೀವಿನ್ನೂ ಅನದ 1-2 hours ನಿಮ್ಮ ಫಾಸ್ಟಿಂಗ್ನ ಕಂಟಿನ್ಯೂ ಮಾಡಬೇಕು ಅಂತ ಅನಿಸಿದರೆ ನೀವು ಈ ವಾಟರ್ನ ಕುಡಿದ್ರೆ ನಿಮಗೆ ಸ್ವಲ್ಪ ಎನರ್ಜಿ ಬಂದಾಗ ಆಗುತ್ತೆ. ಆ್ಯಂಡ್ ಅಲ್ಲಿವರೆಗೂ ರಿಟೈನ್ ಆಗಿರ್ತೀರಿ, ಒಂದು 2 hoursವರೆಗೂ ಆರಾಮ್ಸೆ ಇರಬಹುದು. ಸೊ ಅಲ್ಲಿಗೆ 9 o'clock ಆಗುತ್ತೆ. ಇನ್ನೂ ಎಕ್ಸ್ಟ್ರಾ 2 hours ಮಾಡಿಕೊಂಡ್ರೆ ನೀವು 14 hours ಫಾಸ್ಟಿಂಗ್ ಮಾಡಿದಾಗ ಆಗುತ್ತೆ. ನಾವೀಗ ಇಲ್ಲಿ ಇನ್ನೊಂದು ಶಾಪ್ಗೆ ಬಂದಿದ್ವಿ, ಆ್ಯಪಲ್ ಮಾರ್ಟ್ ಅಂಥೇಳಿ. ಅಲ್ಲಿ ಪಿಸ್ತಾ ಸಿಗಲಿಲ್ಲ ಡಿ ಮಾರ್ಟ್ನಲ್ಲಿ, ಅಂದರೆ ಡಿ ಶೆಲ್ಡ್ ಸಿಗಲಿಲ್ಲ. ಅದಕ್ಕೆ ಇಲ್ಲಿ ತೊಗೊಂಡೋಗ್ಲಿಕ್ಕೆ ಬಂದಿದ್ದೀವಿ. ಅಷ್ಟರಲ್ಲಿ ಜೋರು ಮಳೆ ಸ್ಟಾರ್ಟ್ ಆಯಿತು, ಸದ್ಯ ಬಂದ್ವಿ, ರೀಚ್ ಆದ್ವಿ. ಸೊ ಹಾಗೆ ನಾನು ಹೇಳಿದ್ನಲ್ಲ, 14 hours ಫಾಸ್ಟಿಂಗ್ ಆಗುತ್ತೆ. ಮತ್ತು ನೀವಿನ್ನೂ ಬ್ರೇಕ್ ಮಾಡೋದು ಬೇಡ ಅಂತ ಹೇಳಿದ್ರೆ ನೀವಿನ್ನೂ ಕಂಟಿನ್ಯೂ ಮಾಡ್ಬೋದು, ಆಗಾಗ ವಾಟರ್ ಕನ್ಸ್ಯೂಮ್ ಮಾಡಿಕೊಂಡು. 15-16 hoursವರೆಗೂ ಮಾಡಿದ್ಮೇಲೆ ಫಾಸ್ಟ್ ಬ್ರೇಕ್ ಮಾಡೋರು ಫಸ್ಟ್ ಸ್ವಲ್ಪ ಕರ್ಡ್, ಸ್ಮಾಲ್ ಅಮೌಂಟ್ ಆಫ್ ಸೀಡ್ಸ್ ಯಾವುದಾದ್ರೂ ಆಗಿರಲಿ, ಸೆಸಮಿ, ಪಂಪ್ಕಿನ್, ಸನ್ಫ್ಲವರ್ ಯಾವುದಾದ್ರೂ ಜೊತೆಗೆ ತಗೊಂಡು ತಿನ್ನಬೇಕು. ಆನಂತರ 10 minutes ಆಫ್ಟರ್ ಹೋಲ್ಸಮ್ ಫುಡ್ನ ತಗೋಬಹುದು. ಈಗ ನಾನಿಲ್ಲಿ ನಾನು ಏನೇನು ತೊಗೊಂಡು ಬಂದಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ಶೇಂಗಾ, ಬಾದಾಮ್, ಮತ್ತು ಕ್ಯಾಶ್ಯೂನಟ್ಟು, ಕೊಕೊನಟ್ ಪೌಡರ್, ಇದು ಪನ್ನೀರ್. ಇದರಲ್ಲೆಲ್ಲ ಕಾರ್ಬ್ಸ್ ಕಡಿಮೆ ಇರುತ್ತೆ, ಸೊ ನೀವು ತಗೊಳ್ಳುವಾಗ ಕಾರ್ಬೋಹೈಡ್ರೇಟ್ಸ್ ಎಷ್ಟಿದೆ ಅಂತ ನೋಡಿಬಿಟ್ಟು ತಗೋಬೇಕು. ಇದು ಇದರಲ್ಲೇನು ಆ್ಯಡೆಡ್ ಶುಗರ್ ಇಲ್ಲ, ಮತ್ತು ನ್ಯಾಚುರಲ್, ಇದು ಫುಲ್ ಪ್ರಿಸರ್ವೇಟಿವ್ ಸಹ ಇರೋದಿಲ್ಲ, ಗ್ರೀಕ್ ಯೋಗರ್ಟ್ ಅಂತ. ಇದರಲ್ಲಿ ಹೈ ಪ್ರೋಟೀನ್ ಇರುತ್ತೆ, ಇದು ಮಗನಿಗೆ ಅಂತ ತೊಗೊಂಡು ಬಂದಿದ್ದೀನಿ. ಇದೇನೆ ನಾ ಕಾಫಿ ಅಂತ ಹೇಳಿದ್ನಲ್ಲ, ಬೈ ಒನ್ ಗೆಟ್ ಒನ್, ಇದು ತುಂಬ ಕ್ವಾಂಟಿಟಿನೂ ಜಾಸ್ತಿ ಇರುತ್ತೆ, ತುಂಬ ಚೆನ್ನಾಗೂ ಬರುತ್ತೆ, ಹಾಗಾಗಿ ನಾನು ಅದನ್ನೇ ತೊಗೊಂಡು ಬರ್ತಾ ಇದ್ದೀನಿ. ಇದು ಅದೇನೆ ಚಿಲ್ಲಿ ಪೌಡರ್ ಗುಂಟೂರ್ದು 1/2 kg 2 packs ಬೈ ಒನ್ ಗೆಟ್ ಒನ್. ಇದು ವಾಲ್ನಟ್ಸ್, ಎಲ್ಲ ಕಡಿಮೆ ರೇಟಲ್ಲೇ ಸಿಗತ್ತೆ, ಡಿಸ್ಕೌಂಟ್ ರೇಟಲ್ಲೇ ಸಿಗತ್ತೆ. ಮತ್ತು ಇದು ಎಲ್ಲ ಸ್ವಲ್ಪ ನನಗಿದು ಪೌಡರ್ ಮಾಡ್ಕೊಳ್ಳಿಕ್ಕಿತ್ತು ಗರಂ ಮಸಾಲ, ಮತ್ತು ಅದು ಎಕ್ಸ್ಟ್ರಾ ವರ್ಜಿನ್ ಆಲಿವ್ ಆಯಿಲ್ ಖಾಲಿ ಆಗಿತ್ತು, ಅದನ್ನು ತಗೊಂಡು ಬಂದೆ. ಇದು ಆ್ಯಪಲ್ ಮಾರ್ಟ್ನಲ್ಲಿ ತೊಗೊಂಡಿದ್ದು, ಇದು ಡಿ ಮಾರ್ಟ್ನಲ್ಲಲ್ಲ. ಇದು ಅದರಲ್ಲೇನು MRP ಪ್ರೈಸ್ ಏನಿರುತ್ತೋ ಅದನ್ನೇ ಹಾಕಿ ಕೊಡ್ತಾರೆ ಅವರು, ಡಿಸ್ಕೌಂಟ್ ಏನಿರೋದಿಲ್ಲ. ಮತ್ತು ಇದು ಏಲಕ್ಕಿ ಇದೆಲ್ಲ ಇದರಲ್ಲೇ ತೊಗೊಂಡು ಬಂದಿದ್ದು. ಇದನ್ನು ನಾನು ಹೇಳಿದ್ನಲ್ಲ, ಮಗ ತಿನ್ನಲೇ ಇಲ್ಲ ಅಂಥೇಳಿ, ಅವನಿಗೆ ಆ್ಯಕ್ಚುಲಿ ಇಷ್ಟಪಡ್ತಿದ್ದ ಅವನು ಮೊದಲೆಲ್ಲ, ಈಗ ಅದ್ರ ಬಗ್ಗೆ ಒಂದು ಸ್ವಲ್ಪ ಅವೇರ್ನೆಸ್ ಬಂದಮೇಲೆ ಹಾಗೆ ಬಿಟ್ಟಿರೋದು. ಇದನ್ನು ಸಹ ಆ್ಯಪಲ್ ಮಾರ್ಟ್ನಲ್ಲಿ ತೊಗೊಂಡು ಬಂದೆ, ಯಾಕೆಂದರೆ ಮಗ ಮೆಡಿಸಿನ್ ಎಲ್ಲ ತಿನ್ನುವ ನುಂಗೋಗ್ಬೇಕಾದ್ರೆ ಸ್ವಲ್ಪ ಫುಡ್ ಎಲ್ಲ ತಿನ್ನಬೇಕಲ್ಲ,
ಅವನಿಗೆ ಬೇರೆ ಫುಡೆಲ್ಲ ಇಷ್ಟ ಆಗ್ತಿರಲಿಲ್ಲ, ಅದಕ್ಕೆ ಒಂದು ಬನ್ ತಿಂದುಬಿಟ್ಟು ಕಾಫಿ ಜೊತೆಲಿ ಟ್ಯಾಬ್ಲೆಟ್ ಎಲ್ಲ ತೊಗೋಬಹುದು ಅಂತೇಳಿ ತೊಗೊಂಡು ಬಂದಿದ್ದು ಅಷ್ಟೇ. ಇದು ಸೆಸ್ಮೆ ಸೀಡ್ಸ್, ಇದು ಆರ್ಗ್ಯಾನಿಕ್, ಇದು ಸಹ ಡಿಮಾರ್ಟ್ನಲ್ಲಿ ಸಿಗಲಿಲ್ಲ, ಇಲ್ಲಿ ಆ್ಯಪಲ್ ಮಾರ್ಟ್ನಲ್ಲಿ ಸಿಕ್ಕಿದ್ದು, ಹಾಗೆ ಅಲ್ಲಿ ಹೋದ್ವಲ್ಲ ತೊಗೊಂಡು ಬಂದಿದ್ದು. ಒಳ್ಳೆ ಇರ್ತದೆ ಇದು ಆರ್ಗ್ಯಾನಿಕ್ ಆದ್ದರಿಂದ ಸ್ವಲ್ಪ ಆದಷ್ಟು ಆರ್ಗ್ಯಾನಿಕ್ ತಗೊಳ್ಳೋದು ಒಳ್ಳೆಯದು. ಸ್ವಲ್ಪ ಎಕ್ಸ್ಪೆನ್ಸಿವ್ ಇರುತ್ತೆ. ಈಗ ನಾನಿಲ್ಲಿ ಸ್ಯಾಲಡ್ಗೆ ರೆಡಿ ಮಾಡ್ತಾ ಇದ್ದೀನಿ, ನನ್ನ ಫಾಸ್ಟ್ ಬ್ರೇಕ್ ಮಾಡಿದ್ರಿಂದ ಓಕೆ ಪರವಾಗಿಲ್ಲ, ಸ್ವಲ್ಪ ಎನರ್ಜಿ ಇದೆ, ಸೊ ಎಲ್ಲ ಈಗ ಪ್ರಿಪೇರ್ ಮಾಡ್ತಾ ಇದ್ದೀನಿ. ನಮ್ದಂತೂ ಇದು ಯಾವಾಗಲೂ ಮಸ್ತ್ ಅಲ್ಲ, ಇದು ಬೇಕೇ ಬೇಕು, ಸೊ ಅದು ಇಲ್ಲದೆ ಹೋದರೆ ಏನೋ ಮಿಸ್ಸಿಂಗ್ ಅನಿಸ್ಬಿಡುತ್ತೆ, ಹಾಗಾಗಿ ಅದನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಕೋಕೋನಟ್ ಹ್ಯಾಕ್ ನಾನು ಹೇಳಿದ್ನಲ್ಲ, ಅದು ಫಾಸ್ಟಿಂಗ್ನ ಕೀಪಪ್ ಮಾಡಿಕೊಳ್ಳಿಕ್ಕೆ, ಅದನ್ನು ನೀವು ಡೈಲಿ ಒಂದೊಂದು ಕೋಕೋನಟ್ ವಾಟರ್ನ ಕುಡಿಬಹುದು. ನಿಮಗೆ ನೋಡಿ ಒನ್ ಮಂತ್ವರೆಗೂ ನೀವು ಮಾಡಿದ್ರೆ ನಿಮಗೆ ಎನರ್ಜಿ ಫೀಲಿಂಗ್ ಇರುತ್ತೆ, ಓಕೆ ನಾನು ಅದನ್ನು ಬಿಟ್ಟು ಸಹ ಮಾಡ್ತೀನಿ ಅಂತ ಆದರೆ ನೀವು ಬಿಸಿ ನೀರು ಕುಡ್ಕೊಂಡು ಮಾಡಬಹುದು. ಇಲ್ಲ ನನಗೆ ಆಗೋದಿಲ್ಲ ಅಂತ ಹೇಳಿದರೆ ನೀವು ಬ್ಲ್ಯಾಕ್ ಟೀ, ಗ್ರೀನ್ ಟೀ, ಬ್ಲ್ಯಾಕ್ ಕಾಫಿಗೂ ಸಹ ಸ್ವಿಚ್ ಓವರ್ ಮಾಡಿಕೊಂಡು ಅದನ್ನು ಸಹ ಯೂಸ್ ಮಾಡಿ ನಿಮ್ಮ ಫಾಸ್ಟಿಂಗ್ನ ಕೀಪಪ್ ಮಾಡಬಹುದು. ಟ್ರೈ ಮಾಡಿ, ಮನಸ್ಸು ಮಾಡಿದರೆ ಏನೆಲ್ಲ ಆಗುತ್ತೆ. ಒಂದು ವಿಲ್ ಪವರ್ ಬೇಕಷ್ಟೇ ಮನುಷ್ಯನಿಗೆ. ನಾವು ಇದನ್ನು ಮಾಡಿದರೆ ನಮ್ಮ ಹೆಲ್ತ್ ತುಂಬ ಚೆನ್ನಾಗಾಗುತ್ತೆ ಅಂತ ಹೇಳಿದರೆ ಯಾಕೆ ಮಾಡಬಾರ್ದು ಅಲ್ವಾ? ಇದು ಬೇರೆ ಏನಕ್ಕೂ ದುಡ್ಡು ಬೇಕಿಲ್ಲ ಅಲ್ವಾ? ಇದು ಮೆಡಿಸಿನ್ ಅಲ್ಲ, ನಮ್ಮ ಫುಡ್ನೇ ನಾವು ಮೆಡಿಸಿನ್ ಥರ ತಿನ್ನೋದಷ್ಟೇ. ಸೊ ಈ ವಿಡಿಯೋನಲ್ಲಿ ನಿಮಗೆ ಏನು ಇಷ್ಟ ಆಯಿತು, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇನ್ನು ಏನಾದರೂ ಸಜೆಷನ್ಸ್ ಇದ್ದರೆ ಕೊಡಿ. ಟೇಕ್ ಕೇರ್, ಬಾಯ್.